ಹಾಯ್ ಫ್ರೆಂಡ್ಸ್, ಮಲ್ನಾಡ್ ರೆಸಿಪಿಗೆ ಸ್ವಾಗತ. ಇವತ್ತಿನ ಒಂದು ಟೇಸ್ಟಿಯಾದಂಥ ರೆಸಿಪಿ, ತರಕಾರಿ ಜೊತೆಗೆ ನಾವು ಮೊಟ್ಟೆಯನ್ನು ಹಾಕಿಬಿಟ್ಟು ಹೇಗೆ ಸಾಂಬಾರು ಮಾಡೋದಂತ ಹೇಳಿಬಿಟ್ಟು ತುಂಬ ರುಚಿಯಾದಂಥ ರೆಸಿಪಿ. ತುಂಬ ಈಸಿಯಾಗಿ ಎಣ್ಣೆ ಎಲ್ಲ ಬಳಸ್ದೇ ನಾವು ಆರಾಮಾಗಿ ಈ ರೀತಿ ಸಾಂಬಾರನ್ನು ಮಾಡಿಕೊಡ್ಬೋದು. ಅನ್ನದ ಜೊತೆಗೆ, ಹಾಗೆ ರೊಟ್ಟಿ ಚಪಾತಿ ಎಲ್ಲದ್ರ ಜೊತೆಗೂ ನೀವು ಸರ್ವ್ ಮಾಡ್ಬೋದು. ಬನ್ನಿ ಹಾಗಾದರೆ ಈ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲನೇದಾಗಿ ಇಲ್ಲಿ ನಾನು ಒಂದು ಕಡಾಯಿಗೆ ಅರ್ಧ ಲೀಟರ್ ನೀರನ್ನು ಹಾಕ್ಕೊಳ್ತಾಯಿದ್ದೀನಿ. ಫಸ್ಟಿಗೆ ತರಕಾರಿ ಬೇಯಿಸ್ಕೊಳ್ಬೇಕು. ಸೊ ಇದಕ್ಕೆ ನಾನು ಎರಡು ಮೀಡಿಯಂ ಗಾತ್ರದ ಆಲೂಗಡ್ಡೆಯನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಮೀಡಿಯಮ್ಮಾಗಿ ಎತ್ತಿಬಿಟ್ಟು ಇಟ್ಕೊಂಡಿದ್ದೀನಿ. ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ನೀರಲ್ಲಿ ಹಾಕಿ ಇಟ್ಕೊಂಡ್ರೆ ಕಪ್ಪಾಗಲ್ಲ. ಸೊ ಇದನ್ನು ಈ ಪಾತ್ರೆ ಹಾಕ್ಕೊಳ್ಳೋಣ. ಹಾಗೆ ಇದಕ್ಕೆ ಒಂದು ಈರುಳ್ಳಿಯನ್ನು ಉದ್ದುದ್ದವಾಗಿ ಹೆಚ್ಚಿಬಿಟ್ಟು ಹಾಕ್ಕೊಳ್ಳೋಣ. ಹಾಗೆ ಇದಕ್ಕೆ ಒಂದು ಟೊಮೆಟೊ, ಮೀಡಿಯಂ ಗಾತ್ರದ ಟೊಮೆಟೊವನ್ನು ದೊಡ್ಡ ದೊಡ್ಡದಾಗಿ ಹೆಚ್ಚಿಬಿಟ್ಟು ಹಾಕ್ಕೊಳ್ಳೋಣ. ಹಾಗೆ ಇದಕ್ಕೆ ಒಂದು ಗರಿಯಷ್ಟು ಕರಿಬೇವಿನ ಸೊಪ್ಪು. ಈ ಹೋಳುಗಳಿಗಾಗೋಷ್ಟು, ಈ ಪೀಸ್ಗಳಿಗಾಗೋಷ್ಟು ಮಾತ್ರ ಉಪ್ಪನ್ನು ಹಾಕಿಬಿಟ್ಟು ಒಂದ್ಸರಿ ನೀಟಾಗಿ ಈ ರೀತಿ ಮಿಕ್ಸ್ ಮಾಡಿ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಬಿಟ್ಟು ಬೇಯಲಿಕ್ಕೆ ಬಿಡಿ. ತರಕಾರಿ ಎಲ್ಲ ಬೇಯಲಿ. ಇದರ ಜೊತೆಗೆ ಬೇಕಾದ್ರೆ ನೀವು ಬದನೆಕಾಯಿ ಕೂಡ ಸೇರಿಸ್ಕೊಳ್ಬೋದು. ಇವಾಗ ಇನ್ನೊಂದು ಕಡೆ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು ಕಡಾಯಿ ಇಟ್ಕೊಂಡು ಇದಕ್ಕೆ 1 ಟೇಬಲ್ಸ್ಪೂನು ಎಣ್ಣೆಯನ್ನು ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿಯಾದ ನಂತರ 1 ಇಂಚು ಚಕ್ಕೆ, ಹಾಗೆ ಇದಕ್ಕೆ 4 ಲವಂಗ. ಜಾಸ್ತಿ ಮಸಾಲೆ ಬೇಡ, ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಬೇಕು. ಹಾಗೆ ಇದಕ್ಕೆ 1 ಏಲಕ್ಕಿ, ಹಾಗೆ ಇದಕ್ಕೆ 1/2 ಟೀಸ್ಪೂನಷ್ಟು ಜೀರಿಗೆ, ಹಾಗೆ ಇದಕ್ಕೆ 1 ಮೀಡಿಯಂ ಗಾತ್ರದ ಈರುಳ್ಳಿ ದೊಡ್ಡ ದೊಡ್ಡದಾಗಿ ಹೆಚ್ಚಿರೋದು, ಹಾಗೆ ಇದಕ್ಕೂ 1 ಗಡ್ಡೆ ಬೆಳ್ಳುಳ್ಳಿ ಒಂದು 10-12 ಎಸಳಷ್ಟಿದೆ. ತದನಂತರ 2 ಇಂಚು ಹಸಿ ಶುಂಠಿ. ಸೊ ಇದಕ್ಕೆ 1 10-15 ಕಾಳಷ್ಟು ಮೆಂತ್ಯ ಕಾಳು, ಹಾಗೆ 1 10 ಕಾಳುಮೆಣಸು, ಕರಿಮೆಣಸು ಏನಂತೀವಿ ಅದು, ಇದಿಷ್ಟು ಹಾಕ್ಕೊಂಡು ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಟು ಸ್ವಲ್ಪ ಹುರ್ಕೊಳ್ಬೇಕು. ಈರುಳ್ಳಿ ಎಲ್ಲ ಸ್ವಲ್ಪ ಬಿಡಿ ಆಗಬೇಕಷ್ಟೇ, ತುಂಬ ಕ್ರಂಚಿ ಆಗೋದೇನು ಬೇಡ, ಇಷ್ಟು ಬಿಡಿ ಆದರೆ ಸಾಕು. ಸೊ ಈ ಟೈಮಲ್ಲಿ ಇದಕ್ಕೆ 1/4 ಟೀಸ್ಪೂನಷ್ಟು ಅರ್ಶಿನದ ಪುಡಿ, ಹಾಗೆ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ರೆಡ್ ಚಿಲ್ಲಿ ಪೌಡರ್, ನಾನು 1 ಟೇಬಲ್ಸ್ಪೂನ್ ಹಾಕ್ಕೊಂಡಿದ್ದೆ, ನೀವು ಜಾಸ್ತಿ ಕೂಡ ಹಾಕ್ಕೊಳ್ಬೋದು. ಹಾಗೆ ಇದಕ್ಕೆ 1 ಟೇಬಲ್ಸ್ಪೂನು ಧನಿಯಾ ಪೌಡರ್ನ ಹಾಕಿಬಿಟ್ಟು ಎಣ್ಣೆಯಲ್ಲೇ ಇದನ್ನು ಹುರ್ಕೊಳ್ಬೇಕು. ಧನಿಯಾ ಪುಡಿ ಮತ್ತು ಖಾರದ ಪುಡಿಯನ್ನು ಫ್ಲೇಮನ್ನು ಸಿಮ್ಮಲ್ಲಿ ಇಟ್ಕೊಳ್ಳಿ ಈ ಟೈಮಲ್ಲಿ ಪೌಡರನ್ನು ಹುರಿಬೇಕಾದ್ರೆ. ತದನಂತರ ಇದಕ್ಕೆ 1 ಕಪ್ ಹಸಿ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ತಾಯಿದ್ದೀನಿ. ಇದಕ್ಕೆ ತೆಂಗಿನಕಾಯಿ ತುರಿ ಜಾಸ್ತಿ ಹಾಕ್ಕೊಳ್ಬೇಕು. ಹಾಗೆ ಇದಕ್ಕೆ ನಿಮಗೆ ಹುಳಿಗೆ ಎಷ್ಟು ಬೇಕೋ ಅಷ್ಟು ಹುಣಸೆಹಣ್ಣು, ನಾನೊಂದು ಗೋಲಿ ಆಕಾರದಲ್ಲಿ ಅಷ್ಟು ಸೈಜಲ್ಲಿ ಹುಣಸೆಹಣ್ಣನ್ನು ಹಾಕ್ಕೊಳ್ತಾಯಿದ್ದೀನಿ. ಇದಿಷ್ಟು ಹಾಕ್ಕೊಂಡು ಸ್ವಲ್ಪ ಹುರ್ಕೊಳ್ಳಿ, 1-2 ನಿಮಿಷ ಹುರ್ಕೊಂಡ್ರೆ ಸಾಕು, ಒಂದು ಒಳ್ಳೆ ಆರೋಮ ಬರೋ ತನಕ. ತದನಂತರ ಇದನ್ನು ಫ್ಲೇಮ್ ಆಫ್ ಮಾಡಿ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಿ. ಸ್ವಲ್ಪ ರೂಮ್ ಟೆಂಪ್ರೇಚರಲ್ಲಿ ತಣ್ಣಗಾದಮೇಲೆ ಒಂದು ದೊಡ್ಡ ಮಿಕ್ಸ್ ಜಾರ್ ಇಟ್ಕೊಂಡು ಹುರಿದಿಟ್ಕೊಂಡಿರುವಂಥ ಐಟಮ್ಸ್ ಎಲ್ಲ ಹಾಕ್ಬಿಟ್ಟು ನೀರು ಹಾಕ್ಕೊಳ್ತಾ ಸ್ಮೂತಾಗಿ ರುಬ್ಕೊಳ್ಬೇಕು. ನೋಡಿ ಎಷ್ಟು ಸ್ಮೂತಾಗಿ ರುಬ್ಕೊಂಡಿದ್ದೀನಿ, ಇಷ್ಟೇ ನೈಸಾಗಿ ರುಬ್ಕೊಳ್ಳಿ. ನೋಡಿ ಈ ಕಡೆ ತರಕಾರಿ ಬೇಯಲಿಕ್ಕೆ ಇಟ್ಟಿದ್ವಲ್ಲ, ಇದು ಕೂಡ ಚೆನ್ನಾಗಿ ಬೆಂದಿರತ್ತೆ. ಒಂದು ಆಲೂಗಡ್ಡೆ ಹೋಳನ್ನು ತೊಗೊಂಡ್ಬಿಟ್ಟು ಈ ರೀತಿ ಕಟ್ ಮಾಡಿದಾಗ ನೀಟಾಗಿ ಕಟ್ಟಾಗಬೇಕು. ಸೊ ಈ ಟೈಮಲ್ಲಿ ನಾವು ರುಬ್ಬಿಟ್ಕೊಂಡಿರುವಂಥ ಮಸಾಲವನ್ನು ಹಾಕ್ಕೊಳ್ಳೋಣ. ತರಕಾರಿ ಚೆನ್ನಾಗಿ ಬೆಂದ ಮೇಲೆ ನೀವು ಮಸಾಲವನ್ನು ಪೇಸ್ಟ್ ಮಾಡಿಕೊಂಡಿರುವಂಥ ಮಸಾಲವನ್ನು ಹಾಕ್ಕೊಳ್ಳಿ. ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡಿ ನಿಮಗೆ ಸಾಂಬಾರು ಎಷ್ಟು ತೆಳುವಾಗಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡಿ. ತುಂಬ ತೆಳೂ ಬೇಡ, ನಾನಲ್ಲಿ 1.5 ಕಪ್ಪಷ್ಟು ನೀರನ್ನು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಮಿಕ್ಸಿ ಜಾರನ್ನು ತೊಳೆದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಇಷ್ಟು ತೆಳುವಾಗಿದೆ, ಆಮೇಲೆ ಗಟ್ಟಿಯಾಗುತ್ತೆ ಇದು, ಯಾಕಂದರೆ ತೆಂಗಿನಕಾಯಿ ಆಲೂಗಡ್ಡೆ ಯೂಸ್ ಮಾಡಿರೋದ್ರಿಂದ. ಸೊ ಇವಾಗ ರುಚಿ ನೋಡಿಬಿಟ್ಟು ಉಪ್ಪನ್ನು ಆ್ಯಡ್ ಮಾಡಿ. ನಾವು ತರಕಾರಿ ಬೇಯಿಸ್ಲಿಕ್ಕೆ ಉಪ್ಪು ಹಾಕಿದ್ದೀವಿ, ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡಿ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಬಿಟ್ಟು ಆ ಮಸಾಲದೆಲ್ಲ ಹಸಿ ವಾಸನೆ ಹೋಗಬೇಕು ಅಲ್ಲಿ ತನಕ ಕುದಿಸ್ಕೊಳ್ಬೇಕು. ಹೆಚ್ಚು ಕಡಿಮೆ 1-7-8 ನಿಮಿಷ ಟೈಮ್ ತೊಗೊಳತ್ತೆ. ಸೊ ಆ ಕಡೆ ಕುದಿತಾ ಇರಲಿ ಒಂದು ಕಡೆ ಮಸಾಲ. ಈ ಕಡೆ ನಾನು ಒಂದು 3 ಮೊಟ್ಟೆಯನ್ನು 1 10-12 ನಿಮಿಷ ಬೇಯಿಸಿಬಿಟ್ಟು ಇಟ್ಕೊಂಡಿದ್ದೆ. ಸೊ ಮೊಟ್ಟೆಯನ್ನು ಈ ರೀತಿ ಪೀಸ್ಗಳಾಗಿ ಮಾಡ್ಕೊಳ್ಳೋಣ. 1 ಮೊಟ್ಟೆಯನ್ನು 2 ಪೀಸಾಗಿ ಮಾಡ್ಕೊಳ್ಳೋಣ. ಮೊಟ್ಟೆ ಕೂಡ ಪೀಸ್ ಮಾಡ್ಕೊಂಡಿರೋದಾಗಿದೆ. ಈ ಕಡೆ ನಮಗೆ ಮಸಾಲೆ ಕೂಡ ಚೆನ್ನಾಗಿ ಕುದಿತಾ ಇದೆ. ನೋಡಿ ಹಸಿ ವಾಸನೆ ಎಲ್ಲ ಹೋಗಿದೆ. ಈ ರೀತಿ ಚೆನ್ನಾಗಿ ಕುದಿತಾ ಇರಬೇಕು. ಈ ಟೈಮಲ್ಲಿ ನಾವು ಪೀಸ್ ಮಾಡ್ಕೊಂಡಿರುವಂಥ ಮೊಟ್ಟೆಯನ್ನು ಕೂಡ ಒಂದೊಂದಾಗಿ ಈ ರೀತಿ ಹಾಕ್ಕೊಳ್ಳೋಣ. ತದನಂತರ ಇದಕ್ಕೆ 1 ಟೇಬಲ್ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಳೋಣ. ಇದಿಷ್ಟು ಹಾಕ್ಕೊಂಡು ನಿಧಾನವಾಗಿ ಮಿಕ್ಸ್ ಮಾಡಬೇಕು. ಆ ಮೊಟ್ಟೆ ಮೇಲುಗಡೆ ಆ ಗ್ರೇವಿ ಎಲ್ಲ ಬರಬೇಕು ಅಲ್ಲಿ ತನಕ. ನಿಧಾನವಾಗಿ ಮಿಕ್ಸ್ ಮಾಡಿ ತುಂಬ ಕಲಿಸ್ಲಿಕ್ಕೆ ಹೋಗಬೇಡಿ. ಈ ರೀತಿ ಮಿಕ್ಸ್ ಮಾಡಿ ಮುಚ್ಚಿಬಿಟ್ಟು ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಬಿಟ್ಟು ಒಂದು 5 ನಿಮಿಷ ಕುದಿಸ್ಕೊಳ್ಳಿ ಸಾಕು. ಉಪ್ಪು ಖಾರ ಎಲ್ಲ ಮೊಟ್ಟೆಗೆ ಹಿಡಿದ್ರೆ ಆಯಿತು. ಸೊ ನೋಡಿ 5 ನಿಮಿಷ ಆದಮೇಲೆ ಚೆನ್ನಾಗಿ ಕುದಿತಾ ಇದೆ. ನೋಡಿ ಸಾಂಬಾರು ಇಷ್ಟು ತೆಳುವಾಗಿದೆ, ಆಮೇಲೆ ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ. ನಾನು ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ತಾ ಇಲ್ಲ, ನಿಮಗೆ ಬೇಕು ಅಂದರೆ ಒಗ್ಗರಣೆ ಹಾಕ್ಕೊಳ್ಬೋದು. ಮಾಮೂಲಿ ಸಾಸಿವೆ ಜೀರಿಗೆ ಒಗ್ಗರಣೆ ಹಾಕ್ಕೊಳ್ಬೋದು. 1/2 ಗಂಟೆ ಬಿಟ್ಟಿದ್ದೆ. ನೋಡಿ ಸಾಂಬಾರು ಎಷ್ಟು ತಿಕ್ಕಾಗಿದೆ ಅಂತ. ತುಂಬ ಈಸಿಯಾಗಿ ನಾವು ಎಣ್ಣೆ ಏನು ಬಳಸ್ದೇ ಈ ರೀತಿ ಸಾಂಬಾರನ್ನು ತರಕಾರಿ ಹಾಕಿಬಿಟ್ಟು ಮೊಟ್ಟೆ ಸಾರನ್ನು ಮಾಡ್ಕೊಳ್ಬೋದು. ಸೊ ಈ ರೆಸಿಪಿ ಏನಾದರೂ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದರೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.